ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ಒಂದು ವಿಡಿಯೋ ಮಾಡುವಂತಾಯಿತು. ಫಸ್ಟ್ ಏನಂತ ಹೇಳಿದ್ರೆ, ಇವತ್ತು ನೀವು ತಮ್ಮನೆಲ್ಲ ನೋಡಿರ್ಬೋದು, ಬಿಗ್ ಬಾಸ್ನ ಬಗ್ಗೆ ಮಾತಾಡೋದು, ಕನ್ನಡ ಬಿಗ್ ಬಾಸ್. ಆ್ಯಕ್ಚುಲಿ ನನಗೆ ಬಿಗ್ ಬಾಸಲ್ಲಿ ಯಾರ್ದು ಪರಿಚಯ ಇಲ್ಲ, ನಾನು ಬಿಗ್ ಬಾಸ್ ನೋಡೋದು ಇಲ್ಲ. ಬಟ್ ನಮಗೆ ಇವರದು ಯಾರು ಅದರಲ್ಲಿ ಪ್ರತಾಪ್ ಅವ್ರನ್ನ ಗೊತ್ತು. ಅವರು ಒಂದು 2 ವರ್ಷಕ್ಕಿಂತ ಮುಂಚೆ ತುಂಬ ಫೇಮಸ್ ಆಗಿದ್ರು. ನಾನು ನನ್ನ ಫ್ರೆಂಡೆಲ್ಲ ಅವ್ರನ್ನ ನಂಬಿ ತುಂಬ ಮೋಸ ಹೋಗಿದ್ವಿ. ಏನಂತ ಹೇಳಿದ್ರೆ, ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಅವನು ಬ್ಯಾಗ್ ಶಾಪ್ ಅಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲ, ನಿಲ್ಲ, ವಿಷಯ ಹೇಳ್ತೇನೆ. ಅವ್ರು ಏನಂತ ಹೇಳಿದ್ರೆ, ಈ ನಾನು ನೋಡ್ತಾ ಇರ್ಲಿಲ್ಲ, ಅವನು ನೋಡ್ತಾ ಇದ್ದ, ನನ್ನ ಫ್ರೆಂಡು. ಅವ್ ಡೈಲಿ ಈ ದ್ರೋಣ್ ಪ್ರತಾಪನ ನೋಡಿ ಹೇಳ್ತಿದ್ದಂತೆ, ಅಯ್ಯೋ ಇಷ್ಟು ಸಣ್ಣ ಹುಡುಗ ಇಷ್ಟೆಲ್ಲ ಸಾಧನೆ ಮಾಡಿದ್ದಾನೆ, ಸೈಂಟಿಸ್ಟ್ ಆಗಿದ್ದಾನೆ, ಜಪಾನು ಹೋಗಿದ್ದಾನೆ, ಅಲ್ಲೆಲ್ಲ ಮಾಡಿದ್ದಾನೆ, ಏನೆಲ್ಲ ಮಾಡಿದ್ದಾನೆ ಸಾಧನೆ, ಆದರೂ ಇವನಿಗೆ ಒಂದು ರೆಕಗ್ನಿಷನ್ ಸಿಗ್ತಾ ಇಲ್ಲ, ಅವನಿಗೆ ಅವನಿಗೆ ಆದಂಥ ಒಂದು ವ್ಯಾಲ್ಯೂ ಸಿಗ್ತಾ ಇಲ್ಲ, ಸೈಂಟಿಸ್ಟ್ನ ವ್ಯಾಲ್ಯೂ ಸಿಗ್ತಾ ಇಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದರಿಂದ ಅವನಿಗೆ ಆ ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂತೇಳಿ ಇವನಿಗೆ ತುಂಬ ಬೇಜಾರಾಗ್ತಿತ್ತಂತೆ. ಅದಕ್ಕೆ ಅವನಿಗೆ ಡೈಲಿ ಹೇಳ್ತಿದ್ದಂತೆ, ಶಾ ಇವನು ಎಲ್ಲೋ ಮುಟ್ಬೇಕಿತ್ತು, ಬಡ ಮನೆ ಹುಡುಗ, ತುಂಬ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಎಲ್ಲ ಹೇಳ್ತಿದ್ದ. ಮತ್ತೆ ತುಂಬ ಟೈಮ್ ಕಳೆದ ನಂತರ ಗೊತ್ತಾಯಿತು, ಇವನು ಸ್ವಲ್ಪ ಕಾಗೆ ಹರಿಸಿದ್ದಾನೆ, ಮೋಸ ಮಾಡಿದ್ದಾನೆ ಅಂತ. ತದನಂತರ ಇವನಿಗೆ ತುಂಬ ಹೇಟ್ ಇತ್ತು ಅವನ ಮೇಲ್ಗಡೆ ತುಂಬ ಹೇಟ್, ಏನಾದರೂ ಮೋಸ ಮಾಡಿದ ಟ್ರೋಲ್ಸ್. ಮತ್ತೆ ಇವಾಗ ಮೊನ್ನೆ ನಾನೊಂದು ವಿಡಿಯೋ ನೋಡಿದೆ, ಈ ಇನ್ಸ್ಟಾಗ್ರಾಮ್ ಎಲ್ಲ ಬರುತ್ತಲ್ಲ, ಏನು ರೀಲ್ಸ್ ಅದಿದೆಲ್ಲ, ಅದರಲ್ಲಿ ನೋಡಿ ಒಂದು ವಿಡಿಯೋ ನೋಡಿದಾಗ ಅವನ ತಂದೆ ಹತ್ರ ಅವ್ನು ಮಾತಾಡ್ತಾನೆ, ಗೊತ್ತಾ? 3 ವರ್ಷ ಆದ್ಮೇಲೆ. ಮೂರು ವರ್ಷ ಆದ ನಂತರ ಅವನ ತಂದೆ ಅಲ್ಲಿ ಮಾತಾಡಿಸ್ತಾನೆ. ಅದನ್ನು ನೋಡಿ ನನಗೆ ತುಂಬ ಎಮೋಷನ್ ಆಯಿತು. ಒಮ್ಮೆ ಬಿಗ್ ಬಾಸ್ ನೋಡುವಂತ ಆಯ್ತು, ಬಟ್ ನಾನು ನೋಡಿಲ್ಲ. ನೀವು ನೋಡ್ತಿದ್ದೀರಲ್ಲ ಡೈಲಿ? ನಾನು 59 ದಿವಸ ಆಯ್ತು ಬಿಗ್ ಬಾಸ್ ನೋಡಿ ಸ್ಟಾರ್ಟ್ ಮಾಡಿ, ಒಂದು ಬಿಟ್ಟಿಲ್ಲ. ಜಾಸ್ತಿ ಪ್ರತಾಪ್ ಇದ್ದಾನ ಅದಕ್ಕೋಸ್ಕರ ಮಾಡಿದೆ. ಅಂದ್ರೆ ಅವನ ಒಂದು ಕತೆ, ಅವನೊಂದು ಹಿಸ್ಟ್ರಿ ಏನ ಅವ್ನು ಹೇಳ್ಬೋದು, ಅದ್ರ ಲೈವ್ ಆಗಿ ಹೇಳ್ತಾರಲ್ಲ, ಸೊ ಹಾಗೆ. ಬಟ್ ಅವ್ನು ಹೇಳ್ದ, ಅವ್ನು ತಪ್ಪು ಮಾಡಿದ್ದಾನೆ, ಅವ್ನು ಒಪ್ಕೊಂಡಿದ್ದಾನೆ, ಆ ತಪ್ಪಿಗೆ ಅವ್ನು ಪಶ್ಚಾತ್ತಾಪ ಪಡ್ಕೊಂಡಿದ್ದಾನೆ. ಅದು ಅದಕ್ಕೆ ಅವನನ್ನು ಕನ್ನಡ ಜನರು ತುಂಬಾ ಲೈಕ್ ಮಾಡಿದ್ರು, ಕರ್ನಾಟಕದ ಜನ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ನು ತಪ್ಪು ಮಾಡೋದು ಸಹಜ ಸಹಜ, ಯಾರು ತಪ್ಪು ಮಾಡೋದವ್ರು ಯಾರಿದ್ದಾರೆ ಪ್ರಪಂಚದಲ್ಲಿ, ಎಲ್ಲ ತಪ್ಪು ಮಾಡ್ತಾರೆ. ಬಟ್ ಅವನಿಗೆ ಏನ್ ಮಾಡಿದ್ರೆ ಅದು ತಿದ್ದಿದ್ದಾನೆ, ಆ ತರ ಮಾಡಲ್ಲ, ನಾನು ಮಾಡಿರೋ ತಪ್ಪು. ನಮ್ಮ ತಂದೆ ಹತ್ರ ಮಾತಾಡ್ದು ನಾನು 3 ವರ್ಷ ಆಯ್ತು, ಬಟ್ ಅವ್ರ ತಂದೆ ಕಾಲೇಜ್ ಮಾತಾಡುವಾಗ ಸೊ ಎಲ್ಲ ಫೀಲ್ ಆಗುತ್ತೆ, ಅದು ಭಾರಿ ಫೀಲ್ ಆಯ್ತು ನನಗೆ. ನಾನು ಅದನ್ನ ಇಟ್ಕೊಂಡು ಎಲ್ಲರೂ ಟ್ರೋಲ್ ಮಾಡೋ ತಪ್ಪು, ಅದು ತಪ್ಪು ಮಾಡುತ್ತೆ ಅಷ್ಟೇ. ನಾನು ನಿಜವಾಗ್ಲೂ ಬಿಗ್ ಬಾಸ್ ನೋಡೋದೇ ಇಲ್ಲ, ಅದು ರೀಲ್ಸ್ ಅಲ್ಲಿ ಈ ತರ ಸ್ಕ್ರೋಲ್ ಮಾಡ್ಬೇಕಾದ್ರೆ ಆ ಸೀನ್ ಬಂತು, ಅದನ್ನ ನೋಡಿ ಕೇವಲ ಒಂದು 30-40 ಸೆಕೆಂಡ್ ಇದೆ ಆ ಸೀನ್ ನೋಡೋಕೆ ಭಯ ತುಂಬಾ ಫೀಲ್ ಆಯ್ತು. ಬಿಗ್ ಬಾಸ್ ಅಲ್ಲೂ ಅಷ್ಟು ಕೂಡ ಅವ್ರನ್ನ ಟ್ರೋಲ್ ಮಾಡಿದ್ದಾರೆ, ಡ್ರೋನ್ 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 ಯಾವ ಆರಿಸ್ತಾ 80 ಕೆಜಿ 90 ಕೆಜಿ ಅಂತ ಇರ್ತಾರೆ, ತುಂಬಾ ಅವ್ನ ಒಂಥರ ಫೀಲ್ ಮಾಡಿದ. ಅವನು ಈ ಟಾಯ್ಲೆಟ್ ಹೋಗಿ ಕೂಗಿದ್ದುಂಟು, ಅದು ನೋಡಿ ಸುದೀಪ್ ಸರ್ ಬಂದ ಅವರಿಗೆ ಸ್ವಲ್ಪ ಸಪೋರ್ಟ್ ಕೊಟ್ರಲ್ಲ, ಅದು ಅವನಿಗೆ ಸ್ಟ್ಯಾಂಡ್ ಆಯ್ತು. ಆಮೇಲೆ ಚೆನ್ನಾಗಿ ಇದ್ ಮಾಡ್ದ ಅವನು, ಮತ್ತೆ ಆಡ್ತಾನೆ ಆಡ್ತಾ ಇದ್ದಾನೆ. ಮತ್ತೆ ಅದರಲ್ಲಿ ಮತ್ತೊಂದು ಇದಾಯ್ತು, ಏನು ಆ ವರ್ತೂರು ಸಂತೋಷ್, ಅವ್ರನ್ನ ನನಗೆ ಅಷ್ಟು ಗೊತ್ತಿರಲಿಲ್ಲ. ಏನೋ ಯೂಟ್ಯೂಬಲ್ಲೆಲ್ಲ ಅವ್ರದ್ದು ವೈರಲ್ ವೀಡಿಯೋಸ್ ಬರ್ತಾ ಇದ್ರು, ತುಂಬ ಸ್ಟ್ರಾಂಗ್ ಆಗೆಲ್ಲ ಮಾತಾಡ್ತಿದ್ರಲ್ಲ, ಒಪಿನಿಯನ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿ ಕೊಡ್ತಾ ಇದ್ರು ಸ್ಟೇಟ್ಮೆಂಟ್ಸ್ ಎಲ್ಲ. ಅದು ಮತ್ತೆ ಮೊನ್ನೆ ಏನು ಹುಲಿ ಉಗುರು ಆ ಥರ ಈ ಥರ ಅಂತೆಲ್ಲ ವೈರಲ್ ಆದಾಗ ಏನು ವಿಚಾರ ಅಂತೇಳಿ ನಾನು ತುಂಬ ಈ ನ್ಯೂಸಲ್ಲೆಲ್ಲ ಬರುತ್ತಲ್ಲ ಅದನ್ನೆಲ್ಲ ನೋಡಿ ತಿಳ್ಕೊಂಡೆ. ಅದೊಂದು ಇನ್ಸಿಡೆನ್ಸ್ ಅನ್ಸುತ್ತೆ ನನಗೆ, ಇಷ್ಟು ವರ್ಷ ತುಂಬಾ ಎಲ್ಲರೂ ಹುಲಿ ಉಗ್ರು ಇದೆ ಎಲ್ಲರೂ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಎಂತೂ ಕಾಣ್ತಲ್ಲ ಅದು. ಒಮ್ಮೆ ಅದನ್ನು ಕೇಸ್ ಆದ್ರೆ ಇನ್ನು ಬಿಗ್ ಬಾಸ್ ಎಲ್ಲ ವೈರಲ್ ಆಗ್ತದಲ್ಲ, ಇನ್ನು ಜಾಸ್ತಿ ಜನರಿಗೆ ರೀಚ್ ಆಗ್ತದೆ, ಹೇಳಿಕ್ಕಾಗಲ್ಲ ಇರ್ಬೋದು ಅಂತ ನನ್ನ ಪ್ರಕಾರ. ಮತ್ತೆ ಇವಾಗ ಎಷ್ಟು ಐಡಿಯಾ ಇಲ್ಲ. ಓಕೆ ಓಕೆ, ಇವಾಗ 60 ದಿನ ಎಷ್ಟಾಯ್ತು? 59 ಓಕೆ, 59 ಡೇಸ್ ಅಲ್ಲಿ ನೀವು ಒಂದು ದಿನ ಕೂಡ ಮಿಸ್ ಮಾಡಿಲ್ಲ ಬಿಗ್ ಬಾಸ್ ಅನ್ನ. ಮತ್ತೆ ಏನಾದ್ರು ಹೈಲೈಟ್, ಏನಾದ್ರು ಜನರಿಗೆ ಏನಾದ್ರು ಒಂದು ಫೀಲ್ ಆಗುವ ಏನಾದ್ರು ಇನ್ಸಿಡೆಂಟ್ಸ್ ಏನಾದ್ರು? ಒಂದಾಗಿತ್ತು ಬಲೆ ವಿಷಯ ಬಂದಾಗ ವಿನಯ್ ಅವರು ಅದೊಂದು ಜನರಿಗೆ ಅಂದ್ರೆ ಒಂದು ಲೇಡೀಸ್ ಗೆ ಅವಮಾನವಾಗಿದಂತ ಒಂದು ಇನ್ಸಿಡೆನ್ಸ್ ಇತ್ತು. ಬಟ್ ಅದೊಂದು ಸಾರಿ ಕೇಳಿದ್ದಾರೆ, ತಪ್ಪು ಕೇಳಿದ್ದಾರೆ ಅವರು. ಓಕೆ, ಅದೇ ಒಂದು ಬಾಯಲ್ಲಿ ಒಂದು ಮಾತು ಬರುತ್ತೆ, ಒಂದು ಗೇಮ್ ಎನರ್ಜಿ ಇರುವಾಗ ಬಾಯಲ್ಲಿ ಏನೇನೋ ಮಾತು ಬರುತ್ತೆ, ಅದೊಂದು ಇನ್ಸಿಡೆನ್ಸ್ ಆಗಿತ್ತು. ಅದು ಬಿಟ್ರೆ ಅಷ್ಟೇ, ಗೇಮ್ ಅಂದ್ಮೇಲೆ ಇದ್ದೇ ಇರುತ್ತೆ ಜಗಳ ಅದೆಲ್ಲ ಆಗಿದೆ. ಬಿಗ್ ಬಾಸ್ ಮನೆ ಅಂದ್ರೆ ದುಶ್ಮನ್ಗಳು ದೋಸ್ತ್ ಆಗ್ತಾರೆ, ದೋಸ್ತ್ಗಳು ದುಶ್ಮನ್ ಆಗ್ತಾರೆ. ಓಕೆ, ಮತ್ತೆ ನನಗೆ ಫಸ್ಟ್ ಅದರಲ್ಲಿ ಇವಾಗ ನಾನು ಬಿಗ್ ಬಾಸ್ ನೋಡೋದಿಲ್ಲ, ಕೇವಲ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ಇದಲ್ಲಿ ನೋಡಿದಾಗ ಫಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಏನು ತುಕಾಲಿಸ್ ಅಂತಾನ ತುಂಬ ಒಬ್ಬ ವಿಲನ್ ತರ ಟ್ರೋಲರ್ಸ್ ಎಲ್ಲ ಮಾಡಿದ್ರು, ಇವಾಗ ಹೆಂಗಿದ್ದಾರೆ ಅವ್ರದ್ದು ಪೊಸಿಷನ್?
ತುಕಾಲಿಸ್ ಅಂತೂ ಅವ್ರ ಅವ್ರ ಅವರ ಸ್ಟ್ರಾಟಜಿ ತರನೇ ಇದ್ದಾರೆ ಅಂದ್ರೆ ಕಾಮಿಡಿ ಮಾಡ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾರೆ, ಅದು ಬೇರೆ ವಿಷಯ. ಪರವಾಗಿಲ್ಲ, ಆಡ್ತಾರೆ, ಚೆನ್ನಾಗಿ ಆಡ್ತಾರೆ. ಆಮೇಲೆ ಅವ್ರದ್ದು ಅಂದ್ರೆ ಅವರು ಒಂದು ಗೇಮ್ ಅಂತ ಬರುವಾಗ ಅವ್ರಿಗೆ ಮೂವಿ ಇತ್ತು, ರೀಸೆಂಟ್ಲಿ ಮೂವಿ ಇತ್ತು, ಆ ಗೇಮ್ಗೋಸ್ಕರ ಅವ್ರ ಹೇರ್ನೇ ಕಟ್ ಮಾಡಿದ್ದಾರೆ, ಕಾರ್ತಿಕೋ ಅವರು ಇದ್ದಂತ. ಅದೊಂದು ಚೆನ್ನಾಗಿತ್ತು ಅಂದ್ರೆ ಅವ್ರ ಗೇಮ್ಗೋಸ್ಕರ ಆಡ್ತಾರೆ, ಗೇಮ್ಗೋಸ್ಕರ ಆಡ್ತಾರೆ ಅವರು. ಮತ್ತೆ ಆ ಕಡೆ ಈ ಕಡೆ ಮಾತಂದು ಬರ್ತೇ ಹೋಗ್ತಾರೆ, ಕಾಮಿಡಿಯಾಗಿ ತಗೋತಾರೆ ಅದನ್ನ. ಬಟ್ ಅದರಲ್ಲಿ ಸ್ವಲ್ಪ ಖರಾಬ್ ಅಂದ್ರೆ ಸ್ನೇಹ ಇತ್ತು ಅವನಂದ್ರೆ ಒಂಥರ ಬಕೆಟ್ ತರ. ಅಂದ್ರೆ ಈಗ ಮುಂದೆ ಒಂದು ರೀಸೆಂಟ್ಲಿ ಮ್ಯಾಚ್ ಆಯ್ತಲ್ಲಿ, ಅಂದ್ರೆ ಅದೇನ್ ಗೊತ್ತಾ, ಅವ್ನು ಒಂದ್ ಸೈಡ್ ಆಗಿ ಅಂದ್ರೆ ಈ ನಮ್ರತ ಯಾವ ಕಡೆ ಇದ್ದಾನೆ ಆ ಕಡೆ ಅವ್ನು ಹೋಗ್ತಾನೆ ಸೀದಾ. ಅಲ್ಲಿ ಕ್ಯಾಪ್ಟನ್ ಇದ್ದಾರಲ್ಲ, ನಮ್ರತ ಯಾವ ಟೀಮ್ ಅಲ್ಲಿ ಇರ್ತಾರೆ ಆ ಟೀಮ್ ಅನ್ನ ಗೆಲ್ಲಿಸ್ತಾನೆ, ಪಕ್ಕ ಬಿಗ್ ಬಾಸ್. ಮುನ್ನೆ ಒಂದು ಇದಾಯ್ತು ಅದ್ರಲ್ಲಿ, ಆವಾಗ ಅಷ್ಟೇ ನಮ್ರತ ಬಂದು ಅವನ ಹತ್ರ ವಾದ ಮಾಡುವಾಗ ಗೇಮ್ ಇಲ್ಲ, ಕ್ಯಾನ್ಸಲ್ ಅದು ಆತರ. ಅಂದ್ರೆ ಅವನೇನ್ ಗೊತ್ತಾ, ಇವ್ರ ಸ್ನೇಹಿತು ಅವನಲ್ಲಿ ಬಿಗ್ ಬಾಸ್ ಗೆ ಹೋಗಿರೋದು ಅವ್ನ್ ಸೇವ್ ಮಾಡಕ್ಕಲ್ಲ, ಬೇರೆಯವ್ರನ್ನ ಸೇವ್ ಮಾಡಿ ಇವನ್ ಲಾಸ್ಟ್ ಗೆ ಬರ್ತಾ ಇದ್ದಾನೆ. ಏನೋ ಹೇಳ್ತಾರಲ್ಲ, ಗುಂಡಿ ತೋಡಿ ತೋಡಿ ಲಾಸ್ಟ್ ಅವನು ಇನ್ನ ನಮ್ರತನ ಸೇವ್ ಮಾಡಕ್ಕೋಸ್ಕರ ಬಿಗ್ ಬಾಸ್ ಗೆ ಹೋಗಿದ್ದು ಅಂತ ನಮ್ ಮನಸ್ಸಿಗೆ. ಸೊ ಗೇಮ್ ಹಂಗಿದೆ ನಾವು ನೋಡುವಾಗ, ಗೇಮ್ ಹಂಗೆ ಕಾಣ್ತಾ ಇದೆ. ಬಟ್ ಇವಾಗ ಸ್ನೇಹಿತ ಏನು ಒಳ್ಳೆ ಆಡ್ತಿದಾನ? ಸ್ನೇಹಿತ ಆಡಲ್ಲ ಅಂತಲ್ಲ, ಅಂದ್ರೆ ಅವ್ನು ಇನ್ನೊಬ್ಬನಿಗೆ ಚಾನ್ಸ್ ಕೊಡೋದು ಜಾಸ್ತಿ, ಅವ್ನು ಜಾಸ್ತಿ ಚಾನ್ಸ್ ಕೊಡೋದು. ಈಗ ನಾವೊಂದು ಗೇಮ್ ಹೋದ್ಮೇಲೆ ಅಲ್ಲಿ ದೋಸ್ತುಗಳು ಎಲ್ಲ ಇದೆ, ಬಟ್ ನಾವು ವಿನ್ ಆಗ್ಬೇಕಂತ ಹೋಗುತ್ತಾನೆ, ಅದನ್ನ ನಾವು ಬಿಟ್ಕೊಡ್ಬಾರ್ದು. ಅವನು ಅಲ್ಲಿ ಬಿಟ್ಕೊಡ್ತಾ ಇದ್ದಾನೆ, ನೋಡಿದ್ರೆ ಮರುದಿವಸ ಮಿಸ್ ಮಾಡಕ್ಕಾಗಲ್ಲ, ಮೈಂಡ್ ಇರುತ್ತೆ ನಾಳೆ ಏನ್ ಎಪಿಸೋಡ್ ಇರ್ಬೋದು ಏನು ಅಂತಾರ. ರಾತ್ರಿ ಮಲಗುವಾಗ ನೋಡ್ತಾನೆ, ಬೆಳಿಗ್ಗೆ ನೋಡ್ತಾನೆ, ಮಧ್ಯಾಹ್ನ ನೋಡ್ತಾನೆ, ನೋಡಿ ನೋಡಿ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ನೋಡಿಲ್ಲ ಇದುವರೆಗೆ. ನೀನು 9 ಸೀಸನ್ ಆಯ್ತಾ ಇವಾಗ? ಇದು 10th ಸೀಸನ್. ಓಕೆ ಓಕೆ ಓಕೆ. ನಾನು ಯಾವ್ದು ನೋಡಿಲ್ಲ ಇದುವರೆಗೆ, ನೋಡಿಲ್ಲ. ಅದು ನೋಡಿದ್ದೇನೆ, ಅದು ವಿನ್ ಆಗಿ ಅವರು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಫೇಮಸ್ ಆಗಿದ್ರು, ಅವ್ರನ್ನ ನೋಡಿದ್ದೇನೆ. ಮತ್ತೆ ಅವರು ನೋಡಿದ್ದಾರೆ ಇನ್ನೊಬ್ರು ಯಾರು, ಪ್ರಥಮ್. ಓಕೆ, ಪ್ರಥಮ ಅವರು ವಿನ್ ಆಗಿದ್ದು ಒಂದು ತುಂಬಾ ಇನ್ಸಿಡೆಂಟ್ ಇತ್ತು. ಅವರು ಚೆನ್ನಾಗಿ ಮಾತಾಡ್ತಾರೆ ತುಂಬಾ. ಬಟ್ ನನ್ನ ಪ್ರಕಾರ ಟಾಪ್ 5 ಬರೋದು ಒಂದು ಕಾರ್ತಿಕ್, ತನಿಷಾ, ಸಂಗೀತಾ, ಪ್ರತಾಪ್, ಆಮೇಲೆ ವರ್ತೂರ್, ಸಂತೋಷ್ ಅಂತ ಇದೆ ನೋಡು. ನಾಳೆ ಇನ್ನೊಂದು ವಿಡಿಯೋ ಹಾಕ್ತೇವೆ, ಯಾರಾದ್ರೂ. ಮತ್ತೆ ಸೋತವರಿಗೆ ಒಂದು ಮಾತಿದೆ, ಏನು ಗೊತ್ತಾ, ಸೋತು ಗೆದ್ದರೆ ಮಂದಹಾಸ, ಅಲ್ಲ ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ ಅಂತ ಒಂದು. ಓಕೆ, ಹಾಗಾದ್ರೆ ಇವರು ಇವತ್ತು ನೋಡ್ತಿರಲ್ಲ ಬಿಗ್ ಬಾಸ್, ಹಾಗಾದ್ರೆ ನಾಳೆ ಆದ್ರೆ ಅಪ್ಡೇಟ್ ಕೊಡ್ತೇವೆ. ಓಕೆ, ಸುಮ್ಮನೆ ಒಮ್ಮೆ ಟೈಮ್ ಪಾಸ್ಗೆ ಏನು ಇರಲಿಲ್ಲ, ಕಂಟೆಂಟ್ ಏನು ಇರಲಿಲ್ಲ, ಅದಕ್ಕೆ ಒಮ್ಮೆ ಕೌಜಿ ಗಮ್ಮತ್ತು ಮಾಡುವ. ಓಕೆ, ಬಾಯ್ ಗೈಸ್, ಬಾಯ್ 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 ಬಾಯ್.